ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಾನು ನಿಮಗೆ ಸಖತ್ ಈಸಿಯಾಗಿ ತುಂಬ ಸಿಂಪಲ್ ಆಗಿ ಅವಲಕ್ಕಿ ಬಿಸಿ ಬೆಳೆ ಭಾತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಸೊ ದಟ್ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ ಡಿಫ್ರೆಂಟ್ ಆಗಿರುತ್ತೆ ರೈಸಿಂದ ಮಾಡೋದ್ಕಿಂತ ಇದಕ್ಕೆ ನಾನು ಹೆಸ್ರುಬೇಳೆಲ್ಲ ತೊಗರಿಬೇಳೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳೋಣ ನಾನು ಹೇಳ್ದಾಗೆ ನಾನು ಇದಕ್ಕೆ ಹೆಸರುಬೇಳೆ ಬಳಸ್ತಲ್ಲ ಬೇಳೆಯಲ್ಲಿ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಎರಡರಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಒಂದಕ್ಕೆ ಎರಡರಷ್ಟು ಅವಲಕ್ಕಿ ಬೇಕಾಗುತ್ತೆ ಹಾಗೆ ನಾನಿಲ್ಲಿ ತರಕಾರಿಗಳ್ನ ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಒಂದೆರಡು ಗೆಡ್ಡೆ ಕೋಸು ಮತ್ತು ದಪ್ಪ ಮೆಣ್ಸಿನ್ಕಾಯಿ ಮೀಡಿಯಮ್ ಸೈಜು ಹಾಗೆ ಹುರ್ಳಿಕಾಯಿನೂ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಟೊಮೆಟೊನೂ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜು ಆಲೂಗಡ್ಡೆನ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಹುಳಿ ಎಷ್ಟು ಬೇಕೋ ಅಷ್ಟು ಹುಣ್ಸೆಣ್ ರಸನ ತೊಗೋಬೇಕಾಗುತ್ತೆ ಹಾಗೆ ಮನೇಲೇ ಮಾಡಿರೋ ಬಿಸಿಬೇಳೆ ಬಾತ್ ಪುಡಿ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಒಂದು ಸ್ಪೂನಷ್ಟು ಬೆಲ್ಲ ಬೇಕಾಗುತ್ತೆ ಅದು ನೀವು ಆಪ್ಷನಲ್ ಬೇಕಾದರೆ ಹಾಕ್ಕೋಬೋದು ಹಾಗೆ ಒಗ್ಗರಣೆಗೆ ಸಾಸಿವೆ ಇಂಗು ಮತ್ತು ಕರಿಬೇವು ಇದಿಷ್ಟು ಸಾಮಗ್ರಿ ಅವಲಕ್ಕಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ತುಂಬ ಬೇಗ ಸುಲಭವಾಗಿ ಮಾಡ್ಬೋದು ಅಂತ ಪ್ರೆಷರ್ ಕುಕ್ ಮಾಡ್ಕೊತಾ ಇದ್ದೀನಿ ಫಸ್ಟು ತರಕಾರಿ ಎಣ್ಣೆ ಎಲ್ಲ ಹಾಕಿ ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ ಆಮೇಲೆ ಅವಲಕ್ಕಿನ ಹಾಕ್ಕೊಳ್ಳೋಣ ಈಗ ನಾನು ಒಂದು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಇಂಗು ಕರಿಬೇವು ಹಾಕ್ಕೊಂಡು ಹಾಗೆ ಎಲ್ಲ ತರಕಾರಿಗಳ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹುರ್ಕಾಯಿ ಕ್ಯಾರೆಟು ಗೆಡ್ಡೆಕೋಸು ದಪ್ಪ ಮೆಣಸಿನ್ಕಾಯಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಇದಕ್ಕೆ ಎಷ್ಟು ಕಪ್ ಯಾವ ಕಪ್ಪಲ್ಲಿ ನೀವು ಬೇಳೆನ ತಗೊಂಡಿರ್ತೀರೋ ಆ ಕಪ್ಪಲ್ಲಿ ಹತ್ತು ಕಪ್ಪಷ್ಟು ಬಿಸಿನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ನಿಮಗೆ ಮೆಜರ್ಮೆಂಟ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೀರು ನೀರು ಆಗೋಲ್ಲ ಗಟ್ಟಿಯೂ ಆಗಲ್ಲ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನಾನು ಹೇಳೋ ಮೆಜರ್ಮೆಂಟ್ನಲ್ಲಿ ನೀವು ನೀರನ್ನ ಹಾಕ್ಕೊಂಡ್ರೆ ಈಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾವು ಬಿಸಿಬೇಳೆ ಬಾತ್ ಪುಡಿನ ಹುಣ್ಸೆಣ್ಣು ರಸಕ್ಕೆ ಮಿಕ್ಸ್ ಮಾಡಿ ಗಂಟಿಲ್ದೇರ ಹಾಗೆ ಮಿಕ್ಸ್ ಮಾಡಿ ನಾವು ಈ ಕುಕ್ಕರ್ಗೆ ನೀರಿಗೆ ಬೆರೆಸ್ಬಿಟ್ಟು ಒಂದು ಒಂದು ಪ್ರೆಷರ್ ಕುಕ್ನ ಮಾಡ್ಕೋಬೇಕಾಗತ್ತೆ ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಪ್ರೆಷರ್ ಕುಕ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನೀಗ ಉಪ್ಪು ಕೂಡ ಹಾಕಿ ಪ್ರೆಷರ್ ಕುಕ್ ಇದ್ದೀನಿ ಇದು ಒಂದು ಚೆನ್ನಾಗಿ ಕುದಿ ಬರಲಿ ಈಗ ಲಾಸ್ಟಲ್ಲಿ ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಅದು ಸ್ಕಿಪ್ಪಾಗಿ ಹೋಗಿದೆ ಟೊಮೆಟಾನು ಆ್ಯಡ್ ಮಾಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ತರಕಾರಿಗಳು ಆಲೂಗಡ್ಡೆ ದಪ್ಪ ಮೆಣ್ಸಿನ್ಕಾಯಿ ಹುರ್ಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ಎಲ್ಲನೂ ಹಾಕಿ ಪ್ರೆಷರ್ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪ್ರೆಷರ್ ಕುಕ್ ಆಗಿದೆ ಪ್ರೆಷರ್ ಬಿಟ್ಟಿದೆ ಇವಾಗ ತೆಗೆದುಬಿಟ್ಟು ನಾವು ಒಂದು ರೌಂಡ್ ಇದನ್ನು ತಿರುಗ್ಸಿದ್ರೆ ಇದು ಕರೆಕ್ಟಾಗಿ ಬೆಂದಿರುತ್ತೆ ಈ ಥರ ಮಾಡೋದ್ರಿಂದ ನಮಗೆ ತುಂಬ ಬೇಗ ಕೂಡ ಆಗುತ್ತೆ ಮತ್ತು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಯಾಕಂದರೆ ಅವಲಕ್ಕಿ ತುಂಬ ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರ ಅವಲಕ್ಕಿ ಹಾಕಿ ನಾವು ಪ್ರೆಷರ್ ಕುಕ್ ಮಾಡೋದೇನು ಬೇಕಾಗಲ್ಲ ಈಗ ನಾನು ಎರಡು ಕಪ್ ಅವಲಕ್ಕಿ ತೊಗೊಂಡಿದ್ದೆ ಅಂದ್ನಲ್ಲ ಅದನ್ನು ಒಂದು ಸತಿ ಚೆನ್ನಾಗಿ ಒಂದರಿಂದ ಒಂದು ಅಥವಾ ಎರಡು ಸತಿ ಚೆನ್ನಾಗಿ ತೊಳೆದುಬಿಟ್ಟು ನಾವು ಆ ಬೇಯಿಸಿದ್ವಲ್ಲ ನೀರು ಉಪ್ಪು ಹುಳಿ ಹುಣ್ಸೆಣ್ಣು ಎಲ್ಲ ಹಾಕಿ ಅದಕ್ಕೆ ಈ ಅವಲಕ್ಕಿನ ಬೆರ್ಸ್ಕೊತಾ ಇದ್ದೀನಿ ಈಗ ಅದು ಒಂದು ಕುದಿ ಬರ್ತದೆ ಈ ಈ ಕುದೀತಾರ ಮಿಕ್ಚರ್ಗೆ ನಾವು ಅವಲಕ್ಕಿನ ತೊಳೆದು ಬಿಟ್ಟು ಇದಕ್ಕೆ ಹಾಕೋದು ಇದು ನೆನೆಯದೆಲ್ಲ ಏನು ಬೇಡ ಜಸ್ಟ್ ವಾಶ್ ಮಾಡಿ ಇದಕ್ಕೆ ಬೆರೆಸಿ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಪ್ರೆಷರ್ ಕುಕ್ ಏನು ಮಾಡೋದು ಬೇಡ ಲಿಡ್ನ ಕ್ಲೋಸ್ ಮಾಡಿದ್ರೆ ನಮ್ಮ ಅವಲಕ್ಕಿ ಬಿಸಿ ಬೆಳೆ ರೆಡಿ ಆಗುತ್ತೆ ಈ ಹದದಲ್ಲಿ ನಿಮಗೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಇನ್ನೂ ಉಪ್ಪು ಹುಳಿ ಖಾರ ಅಥವಾ ಬೆಲ್ಲ ಏನಾದರೂ ಬೇಕಿದ್ರೆ ನೀವು ಸೇರಿಸ್ಕೋಬೋದು ಈಗ ಇದು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಕರೆಕ್ಟಾಗಿ ಬಿಸಿಬೇಳೆ ಬಾತ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಫಾಸ್ಟಾಗಿ ಈ ಅವಲಕ್ಕಿ ಬಿಸಿಬೇಳೆ ಭಾತನ ಮಾಡ್ಕೋಬೋದು ಹಾಗೆ ಅನ್ನ ತಿಂದಿರೋ ಟೈಮಲ್ಲಿ ನೀವು ಅವಲಕ್ಕಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಹಾಗೂ ಮತ್ತು ಇದ್ರದ್ದು ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ ನಿಮಗೆ ಗೊತ್ತೇ ಆಗೋಲ್ಲ ಅದು ಅವಲಕ್ಕಿಯಿಂದ ಮಾಡಿದ್ದಾರೆ ಅಂತ ಇದಕ್ಕೆ ಬೂಂದಿ ಜೊತೆ ಅಥವಾ ಆಲೂಗಡ್ಡೆ ಚಿಪ್ಸ್ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಸೊ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ರೆಸಿಪಿ